ವರ್ಷ ಬೇಸಿಗೆ ರಜೆನಲ್ಲಿ ಒಬ್ಬ ಪುಟಾಣಿ ಹುಡುಗ ತನ್ನ ತಂದೆ ತಾಯಿಯ ಜೊತೆ ದೂರದಲ್ಲಿದ್ದ ಅಜ್ಜಿ ಮನೆಗೆ ರೈಲಲ್ಲಿ ಹೋಗ್ತಾ ಇದ್ದ. ಅಜ್ಜಿ ಮನೆಗೆ ಬೇಸಿಗೆ ರಜದಲ್ಲಿ ಯಾಕೆ ಹೋಗ್ತಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ನಾವುಗಳು ಹೋಗಿದ್ದೀವಿ. ಅಜ್ಜಿ ಮನೆಗೆ ಹೋಗೋದೇ ಒಂದು ಸಂಭ್ರಮ. ಆ ಹುಡುಗನಿಗೂ ಕೂಡ ಅದೇ ಸಂಭ್ರಮ ಇತ್ತು. ಪ್ರತಿ ವರ್ಷನೂ ಹೋಗ್ತಾ ಇದ್ದ, ರೈಲಲ್ಲಿ ಹೋಗ್ತಾ ಇದ್ದ ಅಂದ್ರೆ ಅದರ ಅರ್ಥ ಅಜ್ಜಿ ಮನೆ ದೂರದಲ್ಲಿದೆ ಅಂತ. ಒಂದೇ ಸಲ ಆ ಹುಡುಗ ರೈಲ್ವೆ ಸ್ಟೇಷನ್ಗೆ ಅಪ್ಪನ ಜೊತೆ ಬರ್ತಾನೆ ಅಜ್ಜಿ ಮನೆಗೆ ಹೋಗಬೇಕು ಅಂತ. ತಕ್ಷಣ ಏನೋ ಯೋಚನೆ ಮಾಡಿ ಹೇಳ್ತಾನೆ, ಅಪ್ಪ ನಾನು ಇವಾಗ ದೊಡ್ಡನಾಗಿದ್ದೀನಲ್ಲ, ನನಗೊಂಚೂರು ದುಡ್ಡು ಕೊಟ್ಬಿಡು, ನನ್ನ ಲಗೇಜ್ ನಾನೇ ಇಟ್ಕೊಂಡು ರೈಲು ಬಂದ ಮೇಲೆ ನನ್ನನ್ನ ನಿನ್ ರೈಲಲ್ಲಿ ಕೂರಿಸಿದ್ರೆ ನಾನು ಒಬ್ಬನೇ ಈ ಸಾರ್ತಿ ಅಜ್ಜಿ ಮನೆಗೆ ಹೋಗ್ತೀನಿ ಅಂತ. ಅಪ್ಪ ಒಂದಷ್ಟು ಹೇಳ್ತಾರೆ, ಬೇಡ ಪುಟ್ಟ ನಿನ್ಗೆ ಗೊತ್ತಾಗಲ್ಲ, ಏನಪ್ಪ ಪ್ರತಿ ವರ್ಷ ಅಜ್ಜಿ ಮನೆಗೆ ನಾ ಇದೇ ರೈಲಲ್ಲಿ ಹೋಗ್ತೀನಿ, ನನಗೇನು ಗೊತ್ತಾಗಲ್ಲ, ಆರಾಮಾಗಿ ಹೋಗ್ತೀನಿ, ಕಳಿಸ್ಕೊಡಪ್ಪ ನನ್ನನ್ನ. ಸರಿ ಒಂದಷ್ಟು ಹೊತ್ತಾಗತ್ತೆ, ಅಪ್ಪ ಆಯ್ತು ಕನ್ವಿನ್ಸ್ ಆಗ್ತಾರೆ, ಆಯ್ತು ಪುಟ್ಟ ಹೋಗ್ಬಾ. ಸರಿ ರೈಲ್ ಬರುತ್ತೆ, ಆ ಹುಡುಗನ ಅಪ್ಪ ಕೂರಿಸ್ತಾರೆ ರೈಲಲ್ಲಿ. ಇನ್ನೇನು ಹೊರಡಬೇಕು, ಅವಾಗ ಹೇಳ್ತಾರೆ, ಮಗು ನಿನಗೇನಾದರೂ ಭಯ ಆದರೆ ಬೇಜಾರಾದರೆ ಒಂದು ಚೀಟಿ ಕೊಡ್ತೀನಿ, ಅದನ್ನು ಓದು ಆಯ್ತಾ ಅಂದ್ಬಿಟ್ಟು ಆ ಮಗುವಿನ ಜೇಬಿಗೆ ಚೀಟಿಯನ್ನು ಹಾಕ್ತಾರೆ. ಆ ಹುಡುಗ ಆಯ್ತಪ್ಪ ಅದ್ರ ಬಗ್ಗೆ ಅವನಿಗೇನು ಗಮನ ಇಲ್ಲ, ಆಯ್ತಪ್ಪ ಸರಿ ಅಂದ್ಬಿಟ್ಟು ಅಪ್ಪನೆ ಟಾಟ ಮಾಡಿ ರೈಲಲ್ಲಿ ಕಿಟಕಿ ಹತ್ರ ಕೂತ್ಕೋತಾನೆ. ಈಗ ಆ ರೈಲು ನಿಧಾನಕ್ಕೆ ಹೊರಡ್ತಾ ಇದೆ. ಹುಡುಗನಿಗೆ ತುಂಬ ಖುಷಿ ಆಗತ್ತೆ, ಇವತ್ತೆಲ್ಲ ರೈಲು ಪ್ರಯಾಣ ಮಾಡಿದ್ರೆ ನಾಳೆ ಆಗ್ತಿದ್ದ ಹಾಗೆ ಅಜ್ಜಿ ತಾತನ ಮನೆಯಲ್ಲ ಇರ್ತೀನಿ ಅಂತ ಖುಷಿ ಆಗತ್ತೆ. ಯಾರೋ ಹತ್ತುತ್ತಾರೆ, ಇನ್ಯಾರೋ ಇಳಿತಾರೆ, ಇನ್ಯಾರೋ ಒಂದಷ್ಟು ಜನ ಊಟ ಮಾಡ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ, ಇನ್ಯಾರೋ ಅಳತಾ ಇದ್ದಾರೆ, ಇನ್ಯಾರೋ ಮಾರಾಟ ಮಾಡ್ತಾ ಇದ್ದಾರೆ ಒಂದಷ್ಟು ವಸ್ತುಗಳನ್ನ. ಈ ಹುಡುಗ ಎಲ್ಲಾನು ಹೊಸದಾಗಿ ನೋಡ್ತಿರೋ ತರ ನೋಡ್ತಾ ಇದ್ದಾನೆ. ಅವನ ಹತ್ರ ಎರಡು ಬ್ಯಾಗ್ಗಳು ಬೇರೆ ಇವೆ. ಒಂದಷ್ಟು ಹೊತ್ತಾಗತ್ತೆ, ನಿದ್ದೆ ಬರೋ ತರ ಆಗತ್ತೆ. ಅರೆ ನನ್ನ ಬ್ಯಾಗ್ ಯಾರು ತಗೊಂಡ್ಬಿಟ್ರೆ ಅನ್ನೋ ಭಯ, ಇನ್ಯಾರೋ ನನ್ನನ್ನೇ ಗಮನಿಸ್ತಾ ಇದಾರಲ್ಲ ಅಂತ ಅನುಮಾನ. ಏನ್ ಮಾಡ್ಲಿ, ಇನ್ಯಾರೋ ಬಂದು ಕೇಳ್ತಾರೆ, ಮಗು ನೀನ್ ಒಬ್ನೇ ಹೋಗ್ತಾ ಇದೀಯಾ ಅಂತ. ಅವ್ರಿಗೆ ನಿಜ ಹೇಳ್ಬೇಕಾ ಸುಳ್ಳು ಹೇಳ್ಬೇಕಾ? ನಾನು ಅಕಸ್ಮಾತ್ ಒಬ್ನೇ ಇದ್ದೀನಿ ಅಂತ ಹೇಳಿದ್ರೆ ಅವ್ರೇನಾದ್ರೂ ನನಗೆ ಮಾಡ್ಬಿಟ್ರೆ? ಯಾಕೋ ಗೊತ್ತಾಗ್ತಿಲ್ಲ, ಆ ಹುಡುಗ ಸಂಜೆ ಆಗ್ತಿದ್ದ ಹಾಗೆ ತುಂಬಾ 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 ಬೇಜಾರಾಗ್ತಾನೆ, ಭಯ ಪಡ್ತಾನೆ. ಯಾಕಂದ್ರೆ ಒಬ್ಬರೇ ಇದ್ದಾಗ ಮನಸ್ಸು ಗೊಂದಲಗಳ ಗೂಡಾಗಿರತ್ತೆ, ಏನೇನೋ ಆಲೋಚನೆಗಳು ಬರುತ್ತೆ. ಈ ಹುಡುಗನಿಗೂ ಹಾಗೆ, ಪುಟ್ಟ ಹುಡುಗ ಅಲ್ವಾ, ಹೊರಡ್ಬೇಕಾರಿದ್ದಂಥ ಉತ್ಸಾಹ ಈಗ ಅವನಲ್ಲಿ ಇರಲಿಲ್ಲ. ಯಾಕೋ ಅಳು ಬರೋ ಥರ ಆಗತ್ತೆ. ಇದಕ್ಕಿದ್ದಾಗೆ ಅವನಿಗೆ ನೆನಪಾಗತ್ತೆ, ತಂದೆ ರೈಲ್ವೆ ಸ್ಟೇಷನ್ನಿಂದ ಹೊರಡಬೇಕಾದ್ರೆ ಅವನ ಜೇಬಲ್ಲಿ ಒಂದು ಕಾಗ್ದಾ ಇಟ್ಟಿದ್ರು. ಅರೆ ಅಪ್ಪ ಹೇಳಿದ್ರಲ್ವಾ, ನಿನ್ಗೇನಾದ್ರೂ ಬೇಸರ ಆದ್ರೆ, ನೋವಾದ್ರೆ, ದುಃಖ ಆದ್ರೆ, ಭಯ ಆದ್ರೆ ಹೀಗೆ ಆ ಟೈಮಲ್ಲಿ ಚೀಟಿ ತೆಗೆದು ನೋಡು ಅಂತ. ನೆನಪಾಗಿ ತಕ್ಷಣ ಆ ಹುಡುಗ ಚೀಟಿ ತೆಗೆದು ನಿಧಾನಕ್ಕೆ ಬಿಡಿಸ್ತಾನೆ. ಆ ಚೀಟಿಲಿ ಬರ್ದಿರತ್ತೆ, ಮಗು ಯೋಚನೆ ಮಾಡ್ಬೇಡ, ನಾನು ಮುಂದಿನ ಕಂಪಾರ್ಟ್ಮೆಂಟ್ ಅಲ್ಲೇ ಇದ್ದೀನಿ ಬಾ ಅಂತ. ಮಗು ತುಂಬಾ ಖುಷಿ ಆಗತ್ತೆ, ಅರೆ ಅಪ್ಪ ನನ್ ಜೊತೆನೆ ಬರ್ತಾ ಇದಾರ. ಸೀದಾ ಎದ್ದ ಎರಡು ಲಗೇಜ್ ತಗೊಂಡು ಧೈರ್ಯವಾಗಿ ಮುಂದಿನ ಕಂಪಾರ್ಟ್ಮೆಂಟ್ ಹೋಗ್ತಾನೆ, ಅಪ್ಪ ಅಲ್ಲೇ ಇರ್ತಾರೆ. ಸೊ ಈ ಕಥೆಯಲ್ಲಿ ಮುಂದೆ ಏನಾಗತ್ತೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಪ್ಪನ ಜೊತೆ ಖುಷಿಯಾಗಿ ಅಜ್ಜಿ ಮನೆಗೆ ಹೋಗ್ತಾನೆ. ಸೊ ಈ ಕಥೆಯಲ್ಲಿ ಈ ಎರಡು ಪಾತ್ರಗಳ ಮುಖಾಂತರ ಏನ್ ಹೇಳೋದಿಕ್ಕೆ ಬಯಸ್ತಾ ಇದ್ದೀವಿ ಅಂದ್ರೆ, ಜೀವನದಲ್ಲೂ ಹಾಗೆ ಸುಮ್ಮನೆ ಗಾಬರಿ ಆಗೋದು, ಖಿನ್ನತೆಗೆ ಒಳಗಾಗೋದು, ಏನೋ ಕಳ್ಕೊಂಡು ಬಿಟ್ವಿ ಅಂತ ನೋವು ಪಡೋದು, ಎಲ್ಲ ಇತ್ತಿದ್ದೆ. ನೋವುಗಳು ಇಲ್ಲದೆ ಇರುವಂತಹ ಮನುಷ್ಯ ಯಾರೂ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ಒಬ್ಬಂಟಿ ಅಂತ ಮಾತ್ರ ಅನ್ಕೋಬೇಡಿ. ನಮ್ಮ ನಮ್ಮ ಕರ್ಮಗಳೇನಿರುತ್ತೋ ನಾವು ಅದನ್ನ ಕಳೀಲೇಬೇಕು. ಆದರೆ ನಾವು ಒಬ್ಬಂಟಿ ಅಲ್ಲ. ಆ ಮಗುವಿಗೆ ಅವನ ತಂದೆ ಹೇಗೆ ಅವನನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ನೋ. ಅಂದ್ರೆ ಪುಟ್ಟ ಹುಡುಗ ಅಲ್ವಾ, ತಂದೆ ಮುಂದಿನ ಕಂಪಾರ್ಟ್ಮೆಂಟ್ ಅಲ್ಲೇ ಕುಳಿತಿದ್ದು ಆ ಹುಡುಗನ ಹೇಗೆ ರಕ್ಷಿಸ್ತಾ ಇದ್ನೋ. ನಮ್ಮೆಲ್ಲರ ಈ ಜೀವನದ ಉದ್ದಕ್ಕೂ, ಈ ಪ್ರಯಾಣದ ಉದ್ದಕ್ಕೂ ಭಗವಂತ ನಮ್ಮ ಜೊತೆನೆ ಇದ್ದಾನೆ. ನಾವು ಅವನನ್ನ ಕಂಡುಕೊಳ್ಬೇಕು. ಯಾವತ್ತೂ ನಮ್ಮನ್ನ ಒಂಟಿ ಅಂತ ಅನ್ಕೋಬಾರ್ದು. ಸಂತೋಷವಾಗಿದ್ದಾಗ ಭಗವಂತ ಇದ್ದಾನೆ ಅಂತ ಅನ್ಕೊಳ್ಳೋದಕ್ಕಿಂತ, ದುಃಖದಲ್ಲಿ ಇದ್ದಾಗ, ಖಿನ್ನರಾಗಿದ್ದಾಗ, ಎಸ್ ದೇವರು ನನ್ನ ಜೊತೆ ಇದ್ದಾನೆ, ನನ್ನ ಭಗವಂತ ನನ್ನ ಜೊತೆ ಇದ್ದಾನೆ, ನನ್ನ ಒಬ್ಬನನ್ನೇ ಪ್ರಯಾಣ ಮಾಡೋದಕ್ಕೆ ಅವನು ಬಿಟ್ಟಿಲ್ಲ, ಅವನು ಯಾವತ್ತೂ ನನ್ನ ಜೊತೆ ಇದ್ದಾನೆ ಅನ್ನೋ ಕಾನ್ಫಿಡೆನ್ಸು ನಮ್ಮ ಎಲ್ಲರಲ್ಲೂ ಇರಬೇಕು. ಇರತ್ತಲ್ಲ